ಸೊ ಬಹಳಷ್ಟು ಮಂದಿ ಕೇಳೋದು ಹೀಗೇನೆ, ಸಂಜೆ ಹೊತ್ತು ನಮ್ಗೆ ಹಸುವಾಗತ್ತೆ, ಅವಾಗ ಸ್ನ್ಯಾಕ್ ಅಂತ ಏನು ತಿನ್ನೋದಕ್ಕೆ ಆಗೋದಿಲ್ಲ, ಅಥವಾ ಫುಲ್ ಹೊಟ್ಟೆ ತುಂಬಿದ್ದಾಗ ಅನಿಸ್ತಾ ಇರುತ್ತೆ, ಡೈಜೆಷನ್ ಆಗಿರಲ್ಲ, ಮಧ್ಯಾಹ್ನ ತಿಂದಿರೋದೇ ನಮ್ಗೆ ಇನ್ನೂ ಜೀರ್ಣ ಆಗಿರೋದಿಲ್ಲ, ಈಗ ಊಟ ಮಾಡಿದ್ರೆ ಅದಿನ್ನು ಜೀರ್ಣ ಆಗಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಅಥವಾ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಊಟ ಮಾಡದೆ ಮಲಗಿದ್ರೆ ನಿದ್ರೆ ಬರೋದಿಲ್ಲ, ಸೊ ಪಿತ್ತ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ, ಆ ಟೈಮ್ನಲ್ಲಿ ನೀವು ಈಸಿಯಾಗಿ ಮಾಡುವಂಥ ಒಂದು ವೆಜಿಟೇಬಲ್ ಸೂಪನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ. ವೆಜಿಟೇಬಲ್ ಸೂಪ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬೇಯಿಸಿದಂತಹ 1 ಕಪ್ ತರಕಾರಿ, ಹೆಚ್ಚಿದ ಸ್ಪ್ರಿಂಗ್ ಆನಿಯನ್, ಕಾಳುಮೆಣಸಿನ ಪುಡಿ, ಬಾರ್ಲಿ ಗಂಜಿ, ರುಚಿಗೆ ತಕ್ಕಷ್ಟು ಸೈಂಧವ ಲವಣ. ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ವಿ, ಬಾರ್ಲಿ ಅನ್ನುವಂಥದ್ದು ಬಹಳ ಉಪಯುಕ್ತವಾದಂಥದ್ದು ಗ್ಯಾಸ್ಟ್ರೈಟಿಸ್ನಲ್ಲಿ, ಅದು ಪಿತ್ತ ಮತ್ತು ಕಫ ಎರಡನ್ನೂ ಕಡಿಮೆ ಮಾಡೋದ್ರಿಂದ ನಿಮ್ಮದು ಸಿಂಪ್ಟಮ್ಸ್, ಆ ವಾಮಿಟಿಂಗ್ ಸಿಂಪ್ಟಮ್ಸ್ ಇರ್ಬೋದು, ಎದೆ ಉರಿ ಅಥವಾ ಹೊಟ್ಟೆ ಉರಿ ಸಿಂಪ್ಟಮ್ಸ್ ಇರ್ಬೋದು, ಅದನ್ನು ಅದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಬಾರ್ಲಿನ ಬೇಯಿಸ್ಕೊಂಡು ಅದರಿಂದ ನೀವು ಸ್ಯಾಲಡ್ ಸಮೇತ ಮಾಡ್ಕೊಳ್ಬೋದು, ಅಥವಾ ಅಕ್ಕಿ ರೊಟ್ಟಿ ಆ ಥರದ್ದು ಬಾರ್ಲಿ ರೊಟ್ಟಿ ಸಮೇತ ಮಾಡ್ಕೊಳ್ಬೋದು. ಆಗ ಮಾಡಬೇಕಾದ್ರೆ ಏನಾಗುತ್ತೆ, ಆ ಬಾರ್ಲಿಯ ಬೇಯಿಸಿದಂಥ ನೀರೇನಿದೆ, ಗಂಜಿ ಅಂತ ಏನು ಹೇಳ್ತೀವಿ, ಅದು ಉಳಿದು ಹೋಗುತ್ತೆ. ಸೊ ಅದನ್ನ ಯಾಕೆ ನಾವು ವೇಸ್ಟ್ ಮಾಡೋದು? ಅದರಿಂದ ಈಗ ಒಂದು ಗ್ಯಾಸ್ಟ್ರೈಟಿಸ್ಗೆ ಹೆಲ್ಪ್ ಆಗುವಂಥ ಒಂದು ಸೂಪನ್ನು ತೋರಿಸ್ತೀನಿ. ಸೂಪ್ಗೆ ಸಾಮಾನ್ಯವಾಗಿ ಕಾರ್ನ್ ಸ್ಟಾರ್ಚ್ ಅಥವಾ ಬೇರೆ ಮಾಡುವಂತಹ ಸ್ಟಾರ್ಚ್ ಅಥವಾ ಒಂದು ಪುಡಿನ ತಂದು ಅದನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಹಾಗೆಲ್ಲ ಉಪಯೋಗಿಸ್ತೀವಿ. ಕಾರ್ನ್ ಕೂಡ ಮಿಲ್ಲೆಟ್ಸ್ ಅಲ್ಲೇ ಬರೋದ್ರಿಂದ ಗ್ಯಾಸ್ಟ್ರೈಟಿಸ್ ಅಂಶನ ಹೆಚ್ಚು ಮಾಡುತ್ತೆ. ಈಗ ಅವ್ರು ಹೇಳ್ದಾಗೇನೆ ಬಾರ್ಲಿ ಅನ್ನುವಂಥದ್ದು ಅದರಲ್ಲಿ ಪಿತ್ತನ ತಣ್ಣಿಸುವಂತಹ ಅಂಶ ಇರೋದ್ರಿಂದ ಈ ಬಾರ್ಲಿ ಗಂಜಿ ಕೂಡ ನಮ್ಮ ಗ್ಯಾಸ್ಟ್ರಿಕ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತೆ ಎಷ್ಟೋ ಜನ ಸೂಪ್ ಕುಡೀರಿ ರಾತ್ರಿ ಹೊತ್ತು ಅಂದರೆ ಈಗ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಸೀವಿಯರ್ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಸೂಪ್ ಕುಡೀರಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಮೇಡಮ್ ಅಂಗಡಿಯಿಂದ ತಂದು ಪ್ಯಾಕ್ ಕಟ್ ಮಾಡ್ಬೋದಾ, ಅದು ಓಕೆನಾ ಅಂತ ಕೇಳ್ತಾರೆ. ಯಾಕಂದರೆ ಅದರಲ್ಲೂ ಎಷ್ಟೋ ಒಂದು ಹೆಲ್ದಿ ಆಪ್ಷನ್ಸ್ ಅಂತ ಬರುತ್ತೆ ಅಂತ ಹೇಳಿ. ಬಟ್ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತೇವೆ, ಯಾವುದೇ ಒಂದು ಸಾಮಾನ ನೀವು ತರಬೇಕಾದ್ರೆ ಇಂಗ್ರೀಡಿಯೆಂಟ್ ಹಿಂದ್ಗಡೆ ಏನಿದೆ ಅಂತ ಚೆಕ್ ಮಾಡಿ, ಎಷ್ಟರ ಮಟ್ಟಿಗೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಗೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಿ ತಿಳ್ಕೊಂಡು, ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು ಒಂದು 5-10 ನಿಮಿಷದ ಕೆಲಸ ಆಗುತ್ತೆ ನಿಮಗೆ. ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆರೋಗ್ಯನೂ ಹದಗೆಡೋದಿಲ್ಲ, ಹಾಗೆ ಹೊಟ್ಟೆಗೂ ತಂಪು. ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ 1 ಕಪ್ಪು. ಸೊ ನೀವು ದಿನಾ ಏನಾದರೂ ಈ ಸೂಪನ್ನು ಕುಡಿಯೋದಿದ್ರೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಅಂದರೆ ಹೀರೆಕಾಯಿ ಆಗ್ಬೋದು, ಸೋರೆಕಾಯಿ ಆಗಿರ್ಬೋದು, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ ಒಂದು ವಿಧದ ವೆಜಿಟೇಬಲ್ನ ಬೇಯಿಸ್ಕೊಂಡು ಅದನ್ನು ಅದರಿಂದ ಸೂಪನ್ನು ಸಮೇತ ನೀವು ಮಾಡ್ಕೊಳ್ಬೋದು. ಜನಕ್ಕೆ ಫಸ್ಟ್ ನೆನಪಾಗೋದು ಟೊಮೆಟೊ ಸೂಪು, ಈಗಂತೂ ತುಂಬ ಫೇಮಸ್ ಬ್ರೊಕೋಲಿ ಸೂಪು, ಪಾಲಕ್ ಸೂಪ್, ಸ್ಪಿನಚ್ ಸೂಪು, ಆ ಸೂಪುಗಳು ಹೆಚ್ಚು ನೆನಪಾಗ್ತಾ ಹೋಗುತ್ತೆ. ಅದಕ್ಕಿಂತ ಇದು ಎಷ್ಟು ಉತ್ತಮ ಅನ್ನೋದು ತಿಳಿಸ್ಕೊಡು. ಹೌದು, ಯಾರು ಎಷ್ಟೋ ಜನಕ್ಕೆ ಈಗ ಪಾಲಕ್ಕಿಂತ ಪಿತ್ತ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ, ತುಂಬ ಈಗ ಸ್ಪಿನಾಚ್ ಮತ್ತು ಪಾಲಕ್ ಅಂದರೆ ತುಂಬ ಟ್ರೆಂಡಿ ಸಮೇತ ಆಗಿಬಿಟ್ಟಿದೆ. ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ಅಂದರೆ ಅದನ್ನು ಯೂಸ್ ಮಾಡಿ ನಿಮ್ಮ ಪಿತ್ತನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಟ್ರೆಡಿಷನಲ್ ವೆಜಿಟೇಬಲ್ಸ್ ಏನಿದೆ, ಹೀರೆಕಾಯಿ, ಸೋರೆಕಾಯಿ, ಪಡುವಲ್ಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ ಅಂತ ಏನು ಹೇಳ್ತೀವಿ, ಆ ವೆಜಿಟೇಬಲ್ಗಳನ್ನು ನೀವು ಯೂಸ್ ಮಾಡಿದ್ರೆ ಪಿತ್ತನೂ ಕಡಿಮೆ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಸೂಪ್ ಅಂತಂದರೆ ನಿಮ್ಗೆ ಅದನ್ನು ಮಾತ್ರ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಇರೋಂತಹ ಎಲ್ಲ ತರಕಾರಿ ಅದರಲ್ಲೂ ಬಳ್ಳಿ ತರಕಾರಿಗಳಲ್ಲಿ ಹೆಚ್ಚಾಗಿ ನಾವು ಸೂಪನ್ನು ಮಾಡ್ತಾ ಹೋಗ್ಬೋದು. ಬಾರ್ಲಿ ನೀರು ಕುದಿತಾ ಇದೆ, ಈ ಕುದಿತಾ ಇರತಕ್ಕಂತಹ ಬಾರ್ಲಿ ನೀರಿಗೆ ಬೇಯಿಸಿದಂತಹ ತರಕಾರಿನ ಸೇರಿಸ್ತೇನೆ. ಹಾಗೆ ಒಂದೆರಡು ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇವತ್ತು ಇಲ್ಲಿ ತರಕಾರಿ ಬೇಯಿಸಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ, ನಿಮಗೇನಾದರೂ ಉಪ್ಪಿನ ಅಂಶ ಜಾಸ್ತಿ ಬೇಕು ಅನಿಸಿದರೆ ಸೊ ಅದನ್ನು ತರಕಾರಿ ಬೇಯಿಸಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು, ಇಲ್ಲ ಕೊನೆಯಲ್ಲಿ ಹಾಕಿದರೆ ಉಪ್ಪಿನ ಅಂಶ ಕಡಿಮೆ ಸೇರುತ್ತೆ. ಸೊ ಉಪ್ಪು ಸಮೇತ ಜಾಸ್ತಿಯಾಗಿ ಹುಳಿ ಇರ್ತಕ್ಕಂಥ ಪದಾರ್ಥ, ಉಪ್ಪು ಇರ್ತಕ್ಕಂಥ ಪದಾರ್ಥನ ತಿಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ಈ ರೆಸಿಪಿನಲ್ಲಿ ಉಪ್ಪಿನ ಅಂಶನ ನಾನು ಕಡಿಮೆ ಯೂಸ್ ಮಾಡಿದ್ದೇನೆ. ಉಪ್ಪು, ಹುಳಿ, ಖಾರ ಹೇಗೆ ಪಿತ್ತನ ಹೆಚ್ಚು ಮಾಡುತ್ತೆ ಅನ್ನೋದು ನಮ್ಮ ಅಡುಗೆನಲ್ಲಿ ಮಾತ್ರ ಅಲ್ಲ, ಈ ಪ್ರಿಸರ್ವ್ಡ್ ಪ್ಯಾಕ್ ಫುಡ್ಸ್ ಇರುತ್ತಲ್ಲ ಎಲ್ಲದರಲ್ಲೂ ಪ್ಯಾಕಿಂಗಲ್ಲಿ ಹಾಕುವಂಥದ್ದೇ ಸೋಡಿಯಂ, ಸೋಡಿಯಮನ್ನೇ ಹಾಕೋದು, ಅದೆಲ್ಲನೂ ಉಪ್ಪಿನ ಅಂಶ ಹೆಚ್ಚಾಗಿರುವಂಥದ್ದೇ. ಉಪ್ಪಿನಕಾಯಿ ಇರ್ಬೋದು ಅಥವಾ ಹೊರಗಡೆ ಸಿಗುವಂತಹ ಚಿಪ್ಸ್ ಇರ್ಬೋದು, ಚೌಚೌಗಳಿರ್ಬೋದು, ಎಲ್ಲದರಲ್ಲೂ ಉಪ್ಪಿನ ಅಂಶ ಹೆಚ್ಚಾಗೇ ಇರುತ್ತೆ. ಅದರ ಜೊತೆಗೆ
ಈ ಸಿಗರೇಟ್ ಸೇವನೆ, ಆಲ್ಕೋಹಾಲ್, ಮದ್ಯಪಾನ ಇದು ಕೂಡ ಅಷ್ಟೇ ಗ್ಯಾಸ್ಟ್ರೈಟಿಸ್ನ ಜಾಸ್ತಿ ಮಾಡಿ, ಅಂದರೆ ಅದ್ರ ಜೊತೆ ಮೆಡಿಸನ್ನು ಈ ಫುಡ್ ಏನೇ ತಗೋತಾ ಇದ್ರು ಖಂಡಿತವಾಗ್ಲೂ ಕಂಟ್ರೋಲ್ಗೆ ಬರಲ್ಲ. ನೀವು ಸಿಗರೇಟು ಆಲ್ಕೋಹಾಲ್ನ ಪೂರ್ತಿಯಾಗಿ ನಿಲ್ಲಿಸ್ಬೇಕಾಗತ್ತೆ, ಉಪ್ಪು ಹುಳಿ ಖಾರನ ಕಡಿಮೆ ಮಾಡಬೇಕಾಗತ್ತೆ. ಆ ರೀತಿ ಮಾಡ್ತಾ ಈ ಅಡುಗೆಗಳ ಜೊತೆಗೆ ನಿಮ್ಮ ವಿಹಾರದಲ್ಲಿ ಯೋಗ, ಪ್ರಾಣಾಯಾಮ ಇದನ್ನೆಲ್ಲ ಸೇರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಗ್ಯಾಸ್ಟ್ರೈಟಿಸ್ನ ನಿವಾರಣೆ ಮಾಡ್ಬೋದು. ಈಗ ಸೂಪ್ ರೆಡಿ ಇದೆ, ಅದನ್ನ ಸರ್ವಿಂಗ್ ಬೌಲಿಗೆ ಚೇಂಜ್ ಮಾಡೋಣ. ಸೂಪ್ ಎಲ್ಲ ಆದಮೇಲೆ ಸರ್ವಿಂಗ್ ಬೌಲಿಗೆ ಹಾಕಿದ್ಮೇಲೆ ಈ ಕಟ್ ಮಾಡಿದಂಥ ಸ್ಪ್ರಿಂಗ್ ಆನಿಯನ್ನ ಡೆಕೋರೇಷನ್ಗೆ ಮೇಲ್ಗಡೆ ಹಾಕಿ. ಸ್ಮೆಲ್ ಸಮೇತ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬಿಸಿ ಬಿಸಿ ಆದಂತಹ ವೆಜಿಟೇಬಲ್ ಸೂಪ್ ರೆಡಿ ಇದೆ.